ರಚಿ, ಈ ಜಗ್ಗಪ್ಪಂಗೆ ಕಂಡವ್ರ ಮನೆ ಬೆಂಕಿ ಇಟ್ಟು ಬೀಡಿ ಹಚ್ಕೊಳ್ಳೋ ಈ ಅಭ್ಯಾಸ ಇದೆಯಲ್ಲ, ಯಾಕೆ ಅಂತಾನೆ ಅರ್ಥ ಆಗಲ್ವಲ್ಲ. ನಾನು ಒಂದ್ ಡೌಟ್ ಇದೆ, ನಾನು ಅವನ್ನ ಕೇಳಲ್ಲ, ಅವ್ರ ಫ್ರೆಂಡ್ಸ್ ನ ಕೇಳ್ತೀನಿ. ಅವ್ನ ರಿಯಲ್ ಲೈಫ್ ಅಲ್ಲಿ ಹಿಂಗೇನೇನೋ ಕರೆಕ್ಟ್ ಕರೆಕ್ಟ್ ಅಲ್ವರಪ್ಪ. ಇಲ್ಲ ಮೇಡಮ್, ನಾನು ಆತರ ಏನಿಲ್ಲ. ಹೌದೇನು? ನಿಜ? ಅವನ್ ಏನ್ ಹೇಳ್ತಾನೆ ಎಲ್ಲ ಸುಳ್ಳು ಮೇಡಮ್, ಆತರ ಏನಿಲ್ಲ. ಯಾವ್ದಾರ ಒಂದ್ ಸ್ಕಿಟ್ಟಲ್ಲಿ ಅದು ದೇವ್ರಂತ ಮನುಷ್ಯ ಆಗು. ಯಾಕೆ ಹಿಂಗ್ ಕಾಟ ಕೊಡ್ತೀಯ ಪ್ರತಿ ಸ್ಕಿಟ್ಟಲ್ಲೂ? ಕೊನೆಗೆ ನೋಡು ವಾಪಸ್ ಏನಾಯ್ತು ಹೇಳು. ನನ್ ತಂಗಿ ಕಣ್ಣಾಕ್ಬಿಟ್ಟ. ಹಂಗೆ ನಾವ್ ಯಾರ ಮನೆಗಾದ್ರೂ ಯಾರಿಗಾದ್ರೂ ಬೆಂಕಿ ಹಚ್ಚಿದ್ರೆ ವಾಪಸ್ ನಮ್ಗೆ ಅದು ಆಗದು. ಹೌದು ಮೇಡಮ್. ಹಂಗೆ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಅಂಡ್ ಆರಾಧನ ಕ್ಯೂಟ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರು ಮಧ್ಯ ಮಧ್ಯದಲ್ಲಿ ಅವಾಗವಾಗ. ಆಮೇಲೆ ಪಾಟೀಲ ಅಂತೂ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದ ಮದ್ವೆ ಗಂಡಿನಲ್ಲಿ ಅಲ್ವಾ, ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದ. ನೋಡ್ತಾ ಇದ್ದೀನಿ ನಾನು, ಬಿಟ್ಟಿದ್ರೆ ಅಲ್ಲೇ ಮದ್ವೆ ಆಗ್ಬಿಡ್ತಿದ್ದ. ಮದ್ವೆ ಆದ? ಏನೋ ಯಾಕೋ ಪಾಟೀಲ ಅವನೇನೋ ಒಂದ್ ಸ್ಟೇಟ್ಮೆಂಟ್ ಕೊಟ್ಟ. ಏನ್ ಕೊಟ್ಟ? ಅದಕ್ಕೆ ನೀನ್ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟೆ, ಸಕ್ಕದ ಕ್ಯಾಪ್ಚರ್ ಆಗಿರುತ್ತದು. ಐ ಆಮ್ ಶೂರ್ ನಿಂಗ್ ಮಕ್ಕಳಾಗ್ತಾವ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಾಗ ಅವನು ಎಂತ ಬಿಲಿಯನ್ ಡಾಲರ್ ಎಕ್ಸ್ಪ್ರೆಷನ್ಸ್ ಅದು, ಸಕ್ಕದ ಕೊಟ್ಟ ಅವನು. ಅಲ್ಲೋಡು ನನ್ಗೆ ಸೀತಾರಾಮು ಮತ್ತೆ ನಮ್ಮ ನಂದೀಶಾ, ನಂದೀಶಾ ನೀನ್ ನಿಜವಾಗ್ಲು ಮಾವನ್ ತರನೇ ಇದೆಯಾ ಕಣು. ಸೌಮ್ಯ ಅವರ ವಾಕಿಂಗ್ ಸ್ಟೈಲ್ ನಂಗೆ ತುಂಬಾನೇ ಇಷ್ಟ ಆಯ್ತು ಸೌಮ್ಯ, ಸಕ್ಕದ ಕ್ಯಾರಿ ಮಾಡಿದ್ರಿ ಅದನ್ನ. ಒಂದ್ ಫುಲ್ ಫ್ಲೋ ಡೈಲಾಗ್ ಹೇಳಿದ್ರಲ್ಲ, ಇಟ್ ವಾಸ್ ಸೋ ಡ್ಯಾಮ್ ಗುಡ್. ಎಲ್ಲೋ ಮಿಸ್ ಮಾಡ್ದೇನೆ ಕಂಟಿನ್ಯೂಸ್ ಆಗಿತ್ತಲ್ಲ, ಸೂಪರ್. ಆಮೇಲೆ ಇನ್ನು ಏನಾದ್ರೂ ಆ ಕ್ಯಾರೆಕ್ಟರ್ಗೆ ಇನ್ನು ತುಂಬಾ ಚೆನ್ನಾಗಿ ಏನಾದ್ರೂ ಬಿಲ್ಡ್ ಮಾಡ್ಬೋದಾಗಿತ್ತು. ಬಟ್ ನೀವು ಕುಟ್ತಿದ್ದು ಮಧ್ಯದಲ್ಲಿ ನಿಮ್ ಆಕ್ಷನ್ಸ್ ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ನಾನು ಆತರ ನೋಡೇ ಇಲ್ಲ, ಫ್ಲೋರ್ ಮೂವ್ಮೆಂಟ್ ಅಲ್ಲೂ ಹಂಗೆಲ್ಲ ಮಾಡ್ಬೋದಾ ಬ್ರೇಕ್ ಡ್ಯಾನ್ಸ್ ಅಂತ. ದಟ್ ವಾಸ್ ಆಸಮ್. ಚಿಲ್ಲರ್ ಮತ್ತೆ ಜಗ್ಗ ಮನೆ ಹಾಳ್ ಕೆಲ್ಸ ತುಂಬಾ ಚೆನ್ನಾಗಿ ಮಾಡಿದ್ರಿ, ಅದು ಪಾಪ ಎಂಡ್ ಆಫ್ ದ ಡೇ ವರ್ಕ್ಔಟ್ ಆಗ್ಲಿಲ್ಲ. ನೀನ್ ಏನಾದ್ರೂ ಏನ್ ಮಾಡ್ತಿದ್ಯಾ ಈ ಸೀಸನ್ ಅಲ್ಲಿ, ಏನ್ ಮಾಡ್ಬೇಕು ಅಂತಿದ್ಯಾ, ಏನ್ ಮಾಡ್ತಿದ್ಯಾ ಹೇಳ್ಬಿಡು. ಏನಿಲ್ಲ ಮೇಡಮ್, ಏನಿಲ್ಲ. ಸೀರಿಯಸ್? ನೀನೇನ ಇದು ಬಸ್ಸು? ಹೌದು ಮೇಡಮ್. ಹೆಂಗಿ ಎನರ್ಜಿ ನಿನ್ಗೆ? ಓ ಮೈ ಗಾಡ್, ನಿನ್ ಪರ್ಫಾರ್ಮೆನ್ಸ್. ಆಮೇಲೆ ನೀನ್ ಚೆನ್ನ ಕಾಮಿಡಿ ಮಾಡ್ಬಿಟ್ಟು ಅದ್ ಹೆಂಗೆ ನೀನ್ ಕಂಟ್ರೋಲ್ ಮಾಡ್ತೀಯ? ನಮ್ನೆಲ್ಲಾರು ನಗ್ಸ್ತೀಯ, ಸಡನ್ ಆಗಿ ಒಂದ್ ಲುಕ್ ಕೊಡ್ತೀಯಲ್ಲ, ನಗ್ತಿದಾರ ವರ್ಕೌಟ್ ಆಯ್ತು ಕೊಡ್ತೀಯ, ನಮ್ಗೆ ತಡ್ಕೊಳಕ್ ಆಗಲ್ಲ, ಹಂಗ ಮಾಡ್ತೀಯ ಪರ್ಫಾರ್ಮ್ ನೀನು. ಸೋ ಕ್ಯೂಟ್, ದಿಸ್ ಇಸ್ ಫಾರ್ ಯು ಬಸು. ಥ್ಯಾಂಕ್ ಯು ಮೇಡಮ್. ಅದೇನ್ ಮಾಡ್ತಿದ್ಯಾ, ಅದ್ ಏನ್ ನಡೀತಿದೆ ನಿನ್ ಲೈಫ್ ಅಲ್ಲಿ, ಅದ್ ಯಾವ ಹುಡುಗಿ ಬಂದು ಏನ್ ನಿನ್ಗೆ ಜ್ಞಾನೋದಯ ಮಾಡ್ಲೋ ನನಗ್ ಗೊತ್ತಿಲ್ಲ ಬಸು. ಹುಡುಗಿ ಬಂದಿದ್ಲು ಮೇಡಮ್, ಹುಡುಗಿ ಹತ್ರ ನಾನ್ ಸಿಂಗ್ ಮಾತಾಡ್ದ ಬುಟ್ ಕಳ್ಸಿಲ್ಲ ನಿಂಗೆ. ಅದ್ ಹೆಂಗೆ ನಿನ್ ಆಗದೇ ಇಲ್ವಾ? ನನಗ್ ಹೆಂಗ್ ಬೇಕೋ ಹಂಗೆ ಮೇಡಮ್. ನೀನ್ ಬಂದ್ರೆ ಸಾಕು ಏನೋ ಇವಾಗ, ನಿನ್ ಸ್ಟಾರ್ ಚೆನ್ನಾಗಿದೆ ಬಸು. ಅಷ್ಟೇ, ಹಂಗ್ ನೋಡ್ಬೇಡ ನೀನು. ಬಾಯ್, ಥ್ಯಾಂಕ್ ಯು. ಲುಕ್ ಅಟ್ ಹಿಮ್, ಹೌ ಕ್ಯೂಟ್ ಹಿ ಇಸ್. ಎನಿವೇಸ್, ಐ ಜಸ್ಟ್ ಲವ್ ದ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಎಸ್ ಗುರುಜಿ, ಹೇಗನ್ಸ್ತು ಇದರಲ್ಲಿ ನಮ್ಮ ಜಗ್ಗಪ್ಪ ಹೆಂಗೆ ಅಂದ್ರೆ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದ್ರೆ, ಅವನು ಈ ಕ್ಯಾರೆಕ್ಟರ್ಗೆ ಇವನ್ ಬಿಟ್ರೆ ಬೇರೆ ಇಲ್ಲ ಹಂಗ ಅನ್ಸುತ್ತೆ. ಮನೆ ಹಾಳ್ ಕ್ಯಾರೆಕ್ಟರ್ ಅಂದ್ರೆ ಪಕ್ಕ ತಂದಿಡೋದು ಅಂದ್ರೆ ನಿಮ್ಗೆ ಅದು ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅನ್ಸಲ್ಲ, ಅಷ್ಟು ನ್ಯಾಚುರಲ್ ಆಗಿ ಮಾಡ್ತಾನೆ. ರಿಯಲಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ಬೋತ್ ಇಬ್ರು. ಅಫ್ಕೋರ್ಸ್ ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಮಾಡಿದ್ರಿ. ಬಸ್ಸುದು ಎಕ್ಸಾಕ್ಟ್ ನಾನು ಹೇಳ್ಬೇಕಂದ್ರೆ ಸ್ಟಾರ್ ಚೆನ್ನಾಗಿದೆಯೋ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ